ಸಚಿವ ಅರಗ ಜ್ಞಾನೇಂದ್ರ ಮತ್ತು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಕೋಮುಗಲಭೆಗೆ ಪ್ರಚೋದನೆ ನೀಡಿರುವ ಹೇಳಿಕೆ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಮಳವಳ್ಳಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಮುಖಂಡರು ಪಟ್ಟಣದ ಪುರ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲ್ಕುಣಿ ದೇವರಾಜ್ ಮಾತನಾಡಿ, ಏಪ್ರಿಲ್ 6ರಂದು ಗೃಹ ಸಚಿವ ಅರಗ ಜ್ಞಾನೇಂದ್ರ ಮತ್ತು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಬೆಂಗಳೂರಿನ ಜೆಜೆ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಚಂದ್ರು ಎಂಬ ಯುವಕನ ಸಾವಿನ ಪ್ರಕರಣದ ಸಂಬಂಧ ರಾಜ್ಯದಲ್ಲಿ ಅಶಾಂತಿ ನಿರ್ಮಾಣಕ್ಕೆ ಪ್ರಚೋದನೆ ನೀಡುವ ಹೇಳಿಕೆಯನ್ನು ನೀಡಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೆಪಿಸಿಸಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನಿರ್ದೇಶನದಂತೆ ಏನು 6ನೇ ತಾರೀಕು ಸನ್ಮಾನ್ಯ ಗೃಹ ಸಚಿವರು ಮತ್ತು ಸಿ ಟಿ ರವಿಯವರು ಪ್ರಧಾನ ಕಾರ್ಯದರ್ಶಿಗಳು ಇವರು ಒಂದು ಗಲಾಟೆ ಕೊಲೆ ವಿಚಾರವಾಗಿ ಕ್ಷುಲ್ಲಕವಾಗಿ ಮಾತಾಡಿ ಪ್ರಚೋದನಕಾರಿ ಹೇಳಿಕೆ ನೀಡಿರ್ತಾರೆ. ಈ ಹೇಳಿಕೆಯನ್ನು ಖಂಡಿಸಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಗೃಹ ಸಚಿವರು ಹಾಗೂ ಸಿ ಟಿ ರವಿಯವರ ಮೇಲೆ ಕೇಸ್ ದಾಖಲಿಸಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಲು ನಮ್ಮ ಮಳವಳ್ಳಿ ಪುರ ಪೊಲೀಸ್ ಠಾಣೆಯಿಂದ ವತಿಯಲ್ಲಿ ನಾವು ಅವ್ರ ಮೇಲೆ ಅವ್ರಿಗೆ ನಮ್ಮ ಕಂಪ್ಲೇಂಟ್ ಕೊಟ್ಟಿದ್ದು ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಟಿ ಎ ಪಿ ಸಿ ಎಂ ಎಸ್ ಅಧ್ಯಕ್ಷ ಕುಳ್ಳ ಚೆನ್ನಂಕಯ್ಯ, ನಿರ್ದೇಶಕರಾದ ಬಸವೇಶ್ ಬಸವರಾಜು ಪ್ರಕಾಶ್, ಮುಖಂಡರಾದ ರವೀಂದ್ರ ದಿಲೀಪ್, ಶಾಂತರಾಜು ಸುರೇಶ್, ಶಿವರಾಜು ನಂದೀಶ್, ಕಿರಣ್ ಶಂಕರ್ ಸೇರಿದಂತೆ ಇತರರಿದ್ದರು. ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಅಧಿಕಾರಿಗಳು, ಪ್ರಾಚಾರ್ಯರು, ಉಪನ್ಯಾಸಕರು ಮತ್ತು ಬೋಧಕೇತರ ನೌಕರರ ಸಂಘದ ಉದ್ಘಾಟನಾ ಸಮಾರಂಭ 10ನೇ ತಾರೀಕು ಭಾನುವಾರ ನಡೆಯಲಿದೆ. ಮಂಡ್ಯದ ಕರ್ನಾಟಕ ಸಂಘದಲ್ಲಿ ಬೆಳಿಗ್ಗೆ 10:30 ಗಂಟೆಗೆ ನಡೆಯುವ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಸಿ ಮಂಜುನಾಥ ಪ್ರಸನ್ನ ನೆರವೇರಿಸಲಿದ್ದಾರೆ. ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಅಧಿಕಾರಿಗಳು, ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿದ್ದೀವಿ. ಈ ಜಿಲ್ಲಾ ಘಟಕವನ್ನು ನಾವು ದಿನಾಂಕ 10/4/2022 ಕರ್ನಾಟಕ ಸಂಘದಲ್ಲಿ ಉದ್ಯುಕ್ತವಾಗಿ ಚಾಲನೆ ಮಾಡ್ತಾ ಇದ್ವಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪದವಿ ಪೂರ್ವ ಕಾಲೇಜುಗಳ ಶಿಕ್ಷಕರು, ಉಪನ್ಯಾಸಕರು ಮತ್ತು ಬೋಧಕೇತರ ನೌಕರರ ಸಂಘದ ಗೌರವಾಧ್ಯಕ್ಷ ಆರ್ ಪುಟ್ಟಸ್ವಾಮಿ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪದೋನ್ನತಿಗೊಂಡ ಪ್ರಾಂಶುಪಾಲರು, PhD ಪುರಸ್ಕೃತರು ಮತ್ತು ನಿವೃತ್ತ ನೌಕರರಿಗೆ ಗೌರವ ಸಮರ್ಪಣೆ ಮಾಡಲಾಗುವುದು ಎಂದು ಅಧ್ಯಕ್ಷ ಶಿವಲಿಂಗಯ್ಯ ತಿಳಿಸಿದರು. ನಮ್ಮ ಉಪನ್ಯಾಸಕರ ಸಮಸ್ಯೆಗಳನ್ನು, ಒಂದು ಉಪನ್ಯಾಸಕರ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಆ ವೇದಿಕೆಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ನಮ್ಮ ಸಮಸ್ಯೆಗಳು ಏನು ಉದ್ಭವ ಆಗ್ತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋಣ ಅಂತೇಳಿ ಒಂದು ಘಟಕವನ್ನು ರಾಜ್ಯ ಘಟಕದ ಅನುಮತಿಯ ಮೇರೆಗೆ ಸ್ಥಾಪನೆ ಮಾಡ್ತಾ ಇದ್ವಿ. ಈಗ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಪ್ರಾಂಶುಪಾಲರು, ಉಪನ್ಯಾಸಕರು ಮತ್ತು ಬೋಧಕೇತರ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಅಂತೇಳಿ ನಾವು ಈ ಮೂಲಕ ಮನವಿ ಮಾಡುತ್ತೇವೆ. ಈ ಸಂದರ್ಭದಲ್ಲಿ ಸಂಘದ ಸದಸ್ಯರು ಹಾಗೂ ಉಪನ್ಯಾಸಕರು ಹಾಜರಿದ್ದರು. ಮಾಜಿ ಪ್ರಧಾನಿ HD ದೇವೇಗೌಡರು ಹಾಗೂ HD ಕುಮಾರಸ್ವಾಮಿಯವರು ತಮ್ಮ ಅಧಿಕಾರಾವಧಿಯಲ್ಲಿ ಪದವೀಧರರ ಹಾಗೂ ಶಿಕ್ಷಕರ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ನೀಡಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ KT ಶ್ರೀಕಂಠೇಗೌಡ ತಿಳಿಸಿದರು. ಪಟ್ಟಣದ ವಿವಿಧ ಶಾಲಾ ಕಾಲೇಜುಗಳಲ್ಲಿ ಶನಿವಾರ ದಕ್ಷಿಣ ಪದವೀಧರ ಕ್ಷೇತ್ರದ JDS ಅಭ್ಯರ್ಥಿ HK ರಾಮು ಪರ ಮತಯಾಚನೆ ಮಾಡಿ ಅವರು ಮಾತನಾಡಿದರು. ರಾಜ್ಯದ ನೆಲ ಜಲ ವಿಚಾರದಲ್ಲಿ ಸದಾ ಹೋರಾಟ ನಡೆಸುತ್ತಿರುವ JDS ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರಲಿದ್ದು, ದಕ್ಷಿಣ ಪದವೀಧರ ಕ್ಷೇತ್ರದ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಸರ್ಕಾರಿ ನೌಕರರ ಸಂಘದಲ್ಲಿ ಸೇವೆ ಸಲ್ಲಿಸಿ ಅಪಾರ ಅನುಭವವಿರುವ HK ರಾಮೂರವರನ್ನು ಆಯ್ಕೆ ಮಾಡಿದ್ದು, ಎಲ್ಲ ಮತದಾರರು ನಮ್ಮ ಅಭ್ಯರ್ಥಿಯನ್ನು ಬೆಂಬಲಿಸಬೇಕು ಎಂದರು. ಈ ಹಿಂದೆ ಎಲ್ಲ ನೀವು ನನಗೆ ಆಶೀರ್ವಾದ ಮಾಡಿ ಆಯ್ಕೆ ಮಾಡಿಕೊಟ್ಟಿದ್ದೆ. ನಾನು ಕೂಡ ಸ್ವತಂತ್ರ ಒಳಗೆ ಹೊರಗೆ ನಿಮ್ಮ ಹತ್ರ ಅತ್ಯಂತ ಗಟ್ಟಿದ ಮೇಲೆ ಹೋರಾಟ ಮಾಡ್ತಾ ಬಂದಿದ್ದೀನಿ. ಅದು ಚಳುವಳಿ ಮೂಲಕ ನಿಮಗೆ ಇಂಕ್ರಿಮೆಂಟ್ ಕೊಡಿಸೋದು ಅಥವಾ ಹುದ್ದೆಗಳ ಮಂಜೂರಾತಿ ವಿಚಾರದಲ್ಲಿ ಅಥವಾ ನಮ್ಮ OPS ಸಿಸ್ಟಮ್ನ ವಾಪಸ್ ತರಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಇವತ್ತು ಮಾತು ತೊಗೊಂಡಿದ್ದೇವೆ. 7ನೇ ವೇತನ ಆಗಿ ಕೊಡಬೇಕು ಅಂಥೇಳಿ ಮತ್ತು 2015ಕ್ಕೆ ನಿಂತೋಗಿದ್ದಂಥ ಹುದ್ದೆಗಳನ್ನು ಕೊಡೋದು, 15ರ ಆನಂತರದ ಹತ್ತಿರವಾದಂಥ ಹುದ್ದೆಗಳು ಪರ್ಮಿಷನ್ ಕೊಡಬೇಕು ಅನ್ನೋಂಥ ಗಲಾಟೆ ಎಲ್ಲ ವಿಚಾರಗಳು ನಿರಂತರ ಸದನದಲ್ಲಿ ಚರ್ಚೆ ಮಾಡ್ತಾ ಬಂದಿದ್ದೀನಿ. ಈ ಬಾರಿ ನಾನು ಬದಲಾವಣೆ ಬಯಸಿದೆ. ಯಾವುದಕ್ಕೆ ಅವಕಾಶ ಮಾಡಿಕೊಡ್ತಾರೆ ನಮ್ಮ ವರಿಷ್ಠರು ನೋಡೋಣ. ಆ ಜಾಗಕ್ಕೆ ರಾಜ್ಯ ಸರ್ಕಾರಿ ನೌಕರ ಸಂಘಟನೆಯ ಉಪಾಧ್ಯಕ್ಷ ಆಗಿ, ಗೌರವಾಧ್ಯಕ್ಷ ಆಗಿ, ರಾಜ್ಯಾಧ್ಯಕ್ಷ ಆಗಿ, ಮೈಸೂರು ಜಿಲ್ಲೆಯಲ್ಲಿ 4 ಬಾರಿ 60 ಬಗೆ
ಸರ್ಕಾರ ಸಂಘಟನೆ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಮಾತನಾಡಿ, ರಾಜ್ಯದ ಭವಿಷ್ಯದ ದೃಷ್ಟಿಯಿಂದ ಪ್ರಾದೇಶಿಕ ಪಕ್ಷವಾದ ಜಾತ್ಯತೀತ ಜನತಾದಳವನ್ನು ಬೆಂಬಲಿಸುವ ಮೂಲಕ ನಮ್ಮ ಅಭ್ಯರ್ಥಿಯ ಗೆಲುವಿಗೆ ಸಹಕಾರ ನೀಡಬೇಕು. ಪದವೀಧರರ ಸಮಸ್ಯೆಗಳಿಗೆ ನಮ್ಮ ಪಕ್ಷ ಸದಾ ಸ್ಪಂದಿಸುತ್ತದೆ ಎಂದರು. ಕ್ಷೇತ್ರದಲ್ಲಿ ಆಯ್ಕೆ ಬಂದಿದ್ದಾರೆ, ಅವರು ಕೂಡ ಆಶೀರ್ವಾದ ನಮಗೆಲ್ಲ ಇದೆ, ನಾವೆಲ್ಲ ಕೂಡ ನನಗೂ ಇದೆ. ನಮ್ಮದು ಬೇರೆ ಎಲೆಕ್ಷನ್, ಅವ್ರದ್ದು ಬೇರೆ ಎಲೆಕ್ಷನ್, ಇವ್ರದ್ದು ಬೇರೆ ಎಲೆಕ್ಷನ್. ಈ ಮೂರು ಕ್ಷೇತ್ರಗಳು ಮಳವಳ್ಳಿ ವಿಶೇಷವಾಗಿ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಹಳ್ಳಿಯವರು ನಮ್ಮ ಅವ್ರನ್ನ ಗೆಲ್ಲಿಸ್ಕೊಟ್ರೆ ಖಂಡಿತವಾಗ್ಲೂ ನಾವೆಲ್ಲ ನಿಮ್ಮ ಜೊತೆಲಿ ಇರ್ತೀವಿ, ಖಂಡಿತವಾಗ್ಲೂ ಇರ್ತೀವಿ. ಯಾಕೆಂದ್ರೆ ಇದು ಜೆ ಡಿ ಎಸ್ ಕ್ಷೇತ್ರ ಆಗಿದೆ, ಶಿಕ್ಷಕರ ಕ್ಷೇತ್ರ ಆಗಿರ್ಬೋದು, ಪದವೀಧರ ಕ್ಷೇತ್ರ ಆಗಿರ್ಬೋದು, ಎಮ್ ಎಲ್ ಎಗಳ ಸೀಟ್ಗಳಾಗಿರೋ ಮಂಡ್ಯ ಜಿಲ್ಲೆಯಲ್ಲಿ ಇದೆಲ್ಲವೂ ಜೆ ಡಿ ಎಸ್ ಭದ್ರಾ ಕೋಟೆ. ಪುರಸಭೆ ಉಪಾಧ್ಯಕ್ಷ ಟಿ ನಂದಕುಮಾರ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರವಿ ಬಿ ಕಂಸಾಗರ, ಶಾಂತಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಪುಟ್ಟರಾಜು, ಪ್ರಾಂಶುಪಾಲ ಶಿವಪ್ಪ, ಕಸಾಪ ಗೌರವ ಕಾರ್ಯದರ್ಶಿ ಉಸ್ಕೂರು ಕೃಷ್ಣೇಗೌಡ ಸೇರಿದಂತೆ ಹಲವರು ಇದ್ದರು.